ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ 2.5 ವರ್ಷಗಳು BSY ಅವರೇ ನಮ್ಮ ನಾಯಕರು. CM ಬದಲಾವಣೆ ಪ್ರಶ್ನೆಯೇ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹಾಸನದಲ್ಲಿ ಹೇಳಿಕೆ. ನಮ್ಮ ಪಕ್ಷದಲ್ಲಿ ವಲಸಿಗರು ಮೂಲ ಎಂಬ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಹೈಕಮಾಂಡ್ ತೀರ್ಮಾನದಂತೆ ಸಂಪುಟ ವಿಸ್ತರಣೆ ನಡೆಯಲಿದೆ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ವಿಚಾರ. ತಮ್ಮ ಸಚಿವ ಖಾತೆ ಹಾಗೂ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರ ಸಚಿವರೊಂದಿಗೆ ಮಾತನಾಡಲು ಹೋಗಿದ್ದು ಯಾವುದೇ ರಾಜಕೀಯ ಇಲ್ಲ. ಜಿಲ್ಲೆಯ ಹೊಳೆನರಸೀಪುರ ಖಾಸಗಿ ಶಾಲೆಯಲ್ಲಿ 10ನೇ ತರಗತಿ ಪರೀಕ್ಷೆ ನಡೆಸಿರೋ ಬಗ್ಗೆ ದೂರು. ಕಠಿಣ ಕ್ರಮದ ಎಚ್ಚರಿಕೆ. ಇಂತಹ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ. ಈ ವಿಚಾರವಾಗಿ ಶಿಕ್ಷಣ ಸಚಿವರೊಂದಿಗೆ ಚರ್ಚೆ. ಇಂತಹ ಪ್ರಕರಣ ಮರುಗಳಿಸದಂತೆ ಕ್ರಮಕ್ಕೆ ಸೂಚನೆ. ಶಿಕ್ಷಣ ಇಲಾಖೆಯಲ್ಲಿ ಪಾರದರ್ಶಕ ಹಾಗೂ ನಿಯಮಬದ್ಧ ಆಡಳಿತಕ್ಕೆ ಸುರೇಶ್ ಕುಮಾರ್ ಸಮರ್ಥರಿದ್ದಾರೆ, ಸೂಕ್ತವಾಗಿ ನಿಭಾಯಿಸಲಿದ್ದಾರೆ. ಇವತ್ತು KDP ಸಭೆಯನ್ನು ಕರೆದಿದ್ದೇವೆ. ಇಡೀ ದಿನ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಈ ಸಭೆ ಇದೆ. ಎಲ್ಲ ಶಾಸಕರು ಮತ್ತು ಸಂಸದರು ಆಹ್ವಾನವನ್ನು ಕೊಟ್ಟಿದ್ದೇವೆ. ಆ ಸಭೆಯಲ್ಲಿ ಎಲ್ಲ ಇಲಾಖೆಯ ಕಾರ್ಯವೈಖರಿಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಒತ್ತನೆ ಕೊಡ್ತೇನೆ. ಸರ್, ಈಗ ಸಂಪುಟ ವಿಸ್ತರಣೆ ಬಗ್ಗೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಕಸರತ್ತು ನಡೀತದೆ. ಈಗಾಗಲೇ ಡೆಲ್ಲಿಗೂ ಸಹ ಒಂದಿಷ್ಟು ಜನ ಹೋಗಿರುವಂತಹದ್ದು, ಈಗ ಹೈಕಮಾಂಡ್ ಅಂಗಳದಲ್ಲಿದೆ, ಇದ್ರ ಬಗ್ಗೆ ತಾವೇನು ಸರ್? ಇಲ್ಲಿ ನಮ್ಮ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು, ಪಕ್ಷದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ಇದೆ. ಉಳ್ತಿ ಅವರು ಸೂಕ್ತವಾದ ನಿರ್ಧಾರಗಳನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಪಕ್ಷ ತಾಂತದೆ. ಇದರಲ್ಲಿ ಏನೇ ಒಂದು ತೀರ್ಮಾನವನ್ನು ತಾಂಬೇಕಾದರೂ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಇಲ್ಲಿ ನಮ್ಮ ಅಧ್ಯಕ್ಷರು ಕಟೀಲ್ ಸರ್ ಅವರು ನಿರ್ಧಾರವನ್ನು ತಗೊಳ್ತಾರೆ. ಅದನ್ನ ಸರ್, ಈಗ ಯಾರಿಂದ ಸರ್ಕಾರ ರಚನೆ ಆಯಿತು ಅನ್ನೋದು ನಿಮ್ಮ ಪಕ್ಷದಲ್ಲೇ ಕೆಸರ ರಚಾಗಕ್ಕೆ ಕಾರಣ ಆಗಿದೆ? 105ರಿಂದ ಆಯಿತು ಅಥವಾ 17ರಿಂದ ಆಯಿತು? ಸರ್, ನಾವೆಲ್ಲ ಒಂದೇ. BJP ಒಂದು ರಾಷ್ಟ್ರೀಯ ಪಕ್ಷ. 105+ ನಾವು ಏನು 17 ಜನ ಹೋಗಿದ್ದೇವೆ. 17 ಜನ 14 ಜನ ಗೆದ್ದಿದ್ದೇವೆ. ಪಕ್ಷ ನಾವೆಲ್ಲ ಒಂದು BJP ಪಕ್ಷದ ಒಂದು ದೊಡ್ಡ ಮನೆಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಹೊಸೊಬ್ರು ಅಳೊಬ್ರು ಅಂತಕ್ಕಂಥದ್ದು ಏನೂ ಇಲ್ಲ. ನಾವೆಲ್ಲ ಒಟ್ಟಾಗಿ ಹೋಗ್ತೇವೆ. ಏನಾದರೂ ಸಮಸ್ಯೆ ಇದ್ದರೆ ಪಕ್ಷದ ವರಿಷ್ಠರು, ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದನ್ನು ಪರಿಹಾರವನ್ನು ಕೊಡ್ತಾರೆ. ಅದಕ್ಕೆ 17 ವರ್ಷ ಇಲ್ಲ, ಆ ರೀತಿ ಯಾವುದೂ ಆಗೋದಿಲ್ಲ. ನಾವೊಂದು BJP ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ. ನಾವೆಲ್ಲ ಒಂದು ಮನೆಯಲ್ಲಿದ್ದೇವೆ. ಹೊಸೊಬ್ರು ಹಳೆಯೊಬ್ರು ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಒಂದು. ಹೊಸೊಬ್ರು ಹಳೆಯೊಬ್ರು ಅನ್ನೋಕ್ಕಿಂತ ಮೂಲ ಮತ್ತು ವಲಸಿಗರು ಆ ಥರದ್ದೇ ನಿಮ್ಮ ಇಲ್ಲ? ಆ ಪ್ರಶ್ನೆ ಭ್ರಮೆ. ನಾವೆಲ್ಲ BJP ನವರು, ಬೇರೆ ಯಾರು ಅಲ್ಲ. ನಾವೆಲ್ಲ BJP ನವರು. ಮತ್ತೇನು ಕಥರ ಮಾತಾಡ್ತಿದ್ದಾರೆ? ಈಗ ಕೆಲವ್ರು ಮಾತಾಡಿರ್ಬೋದು, ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಿದ್ದೀರಿ. ನಾವೆಲ್ಲ ಒಂದು BJP ರಾಷ್ಟ್ರೀಯ ಪಕ್ಷ, ಒಂದು ದೊಡ್ಡ ಮನೆ ಅದು. ಅದರೊಳಗಡೆ ಇದ್ದೀವಿ. ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನಾವು ಬಗೆಹರಿಸ್ಕೊಂತೀವಿ. ಪಕ್ಷದ ವರಿಷ್ಠರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅದರ ರೀತಿಯ ಸಮಸ್ಯೆಗಳು ಬಂದರೆ ಬಗೆಹರಿಸ್ಕೊಂತೀವಿ. ಈಗ JDS ಜೊತೆ ನೀವು ಅವರು ಒಳಪನ್ನ ಮತ್ತು ಶಿರಾ ಮತ್ತು ರಾರ ಇವೆರಡು ಕ್ಷೇತ್ರಗಳನ್ನು ತಮ್ಮ ವಶ ಪಡೆದುಕೊಂಡ್ರಿ ಅಂತ ಸಿದ್ದರಾಮಯ್ಯನವರು ಮೊನ್ನೆ ಹರಸಿದ್ದಾರೆ. ಸರ್, ಈಗ RR ನಗರದಲ್ಲಿ ಚುನಾವಣೆಗೆ ಮುಂಚೆ, ಶಿರಾದಲ್ಲಿ ಚುನಾವಣೆಗೆ ಮುಂಚೆ BJP ಪಕ್ಷ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಸಂಪೂರ್ಣವಾಗಿತ್ತು. ಪಕ್ಷ ನಾವೇನು ಹೇಳಿದ್ದೀವಿ, RR ನಗರದಲ್ಲಿ 50,000ಕ್ಕಿಂತ ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ ಅಂತಂದ್ಬಿಟ್ಟು ಅವತ್ತು ಹೇಳಿದ್ದು. ಇವಾಗ ಗೆದ್ದಿರೋದು 50,000ಕ್ಕಿಂತ ಲೀಡಿಂಗ್ ಇದ್ದು ಗೆದ್ದಿದ್ವಿ. ಪಕ್ಷ ಶಿರಾದಲ್ಲೂ 15,000ಕ್ಕಿಂತ ಹೆಚ್ಚಿನ ಬಹುಮತದಿಂದ ಗೆಲ್ತೀವಿ ಅಂತ ಹೇಳಿದ್ದು. ಪಕ್ಷ 14,000 ಲೀಡ್ನಲ್ಲಿ ಅಲ್ಲೂ ಸಹ ಗೆದ್ದಿದ್ದೀವಿ. ಇದನ್ನು ಜನ ಇವತ್ತು ಒಂದು ಅಭಿವೃದ್ಧಿ ಮತ್ತು ನಾವು ಅಲ್ಲಿ ಯಾರು ಕ್ಯಾಂಡಿಡೇಟ್ ಹಾಕಿದ್ದೇವೆ, ಇವತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಏನು BJP ಪಕ್ಷ ಇದೆ, ಆ ವಿಚಾರವಾಗಿ ಜನ BJPಗೆ, ಇಡೀ ದೇಶದಲ್ಲಿ BJP ಪರ ಒಲವನ್ನು ತೋರ್ತಾ ಇದ್ದಾರೆ. ಇಲ್ಲೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ಶಿರಾದಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿರೋದ್ರಿಂದ ಇವತ್ತು BJP ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆಯನ್ನು ಪುನರ್ ಏನೇ ತೀರ್ಮಾನ ತಾಂಬೇಕಾದರೆ ಇದು BJP ಒಂದು ದೊಡ್ಡ ಪಕ್ಷ,
ಕೇಂದ್ರದ ವರಿಷ್ಠರು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಕುಳಿತು ಮಾತಾಡಿ ಆ ತೀರ್ಮಾನವನ್ನು ತಾಳ್ತಾರೆ. ಈಗ ಸಿಎಂ ಅವರಿಗೆ ಇದು ಈ ಸಂಪುಟ ವಿಸ್ತರಣೆ ಮತ್ತು ಪುನರಚನೆ ಅದೇ ಒಂದು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆಯಾ? ಇಲ್ಲ, ಆ ತರ ಇಲ್ಲ. ಅಧಿಕಾರ ಆಡಳಿತ ನಡೆಸೋದಕ್ಕಿಂತ ಆ ತರ ಯಾವುದೋ ಸಮಸ್ಯೆ ಆಗಿಲ್ಲ. ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರವನ್ನು ತಾಂತಾರೆ. ಕೇಂದ್ರದಲ್ಲಿ ವರಿಷ್ಠ ಮಂಡಳಿಯು ಏನು ನಿರ್ದೇಶನ ಕೊಡ್ತದೆ ಆ ನಿರ್ದೇಶನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮತ್ತೆ ಯಾರು ಸಹ ಅಸಮಾಧಾನ ಸ್ಫೋಟ ಆ ತರದ ಏನಾಗ ಬಿಜೆಪಿನಲ್ಲಿ ಆ ತರ ಅಸಮಾಧಾನ ಸ್ಫೋಟ ಅಂತಕ್ಕಂಥದ್ದು ಇಲ್ಲ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.